हाय फ्रेंड्स, गुड इवनिंग। कर्नाडु सैनिक तरबेति केंद्र मूडलगी निम्म यूट्यूब चैनल गे मत्तोम्मे स्वागत। सो इवत्तु एनप्प अंद्रे आधुनिक भारतद मुंदिरुवंत विषय यावुदप्प अंद्रे नावु एनु माडिद्वि ईग अंद्रे आंग्लो मैसूर युद्धद बग्गे संपूर्णवागि अरितुकोंडु मुंदिन स्टेप यावुदप्प अंद्रे आंग्लो मराठ युद्ध। सो आंग्लो मराठ युद्धद बग्गे गेळेयरु नीवेल्लरू आलरेडि एनप्प अंद्रे स्पर्धात्मक परीक्षेगळन्नु ओदतक्कंत प्रतियोब्ब विद्यार्थि आलरेडि अरितुकोंडिद्दीरा। सो नम्म केलस एनप्प अंद्रे ಹೆಚ್ಚಿನ ವಿದ್ಯಾಭ್ಯಾಸವನ್ನು ನಿಮಗೆ ಹೇಳಿ ನಿಮ್ಮನ್ನು ಜ್ಞಾನವಂತರನ್ನು ಮಾಡಿರುವಂಥದ್ದಾಗಲ್ಲ, ನೀವೆಲ್ಲರೂ ಜ್ಞಾನವಂತರಿದ್ದೀರಾ। ಬಟ್ ಆ ಜ್ಞಾನಕ್ಕೆ ಏನು ಮಾಡ್ತಾರೆ ಅಂದರೆ ಬ್ರೇಕ್ ಕೊಟ್ಟು ಅದರ ಮೇಲೆ ಧೂಳು ಕವಿದಿರುತ್ತಾ ಆ ಧೂಳನ್ನು ತೆಗೆಯುವಂಥ ಕೆಲಸವನ್ನು ಮಾತ್ರ ನಾವು ಮಾಡ್ತಾ ಇದ್ದೇವೆ। ಸೊ ಸಂಪೂರ್ಣವಾದಂಥ ವಿಷಯಗಳನ್ನು ನಿಮಗೆ ಹೇಳೋದು ಅಷ್ಟೊಂದು ಸಮಂಜಸವಾಗಿರೋಂಗಿಲ್ಲ, ಇಷ್ಟು ಶಾರ್ಟ್ ಟೈಮ್ ಒಳಗೆ ಎಲ್ಲ ವಿಷಯಗಳು ಕವರ್ ಆಗಿರೋಂಗಿಲ್ಲ, ಸ್ವಲ್ಪ ಪ್ರಮಾಣದ ವಿಷಯಗಳು ಕವರ್ ಆಗಿರ್ತಾವೆ। ಸೊ ನೀವು ಅದು ಇದನ್ನೇ ಬೇಸ್ವಾಗಿಟ್ಟುಕೊಂಡು ಇನ್ನೊಂದು ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಏನಪ್ಪ ಅಂತಂದ್ರೆ ಸ್ಟಡಿ ಮಾಡಲಿಕ್ಕೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಗೋಸ್ಕರ ನಿಮಗೇನು ಮಾಡೋದಪ್ಪ ಅಂದರೆ ನಿದ್ದೆಯಿಂದ ಬಡದೆ ಬಿಸಿ ಮುಂದಿನ ಮಾರ್ಗಕ್ಕೆ ಹಚ್ಚುವುದೇ ನಮ್ಮ ಮೇನ ಉದ್ದೇಶ ಆಗಿದೆ ಸ್ನೇಹಿತರೆ। ಸೊ ಅದರ ಉದ್ದೇಶದಿಂದ ಈಗ ನೀವೇನು ನೋಡಿದ್ರಪ್ಪ ಅಂತಂದ್ರೆ ಆಂಗ್ಲೋ ಮೈಸೂರು ಯುದ್ಧವನ್ನು ನೋಡಿದ್ದಾಗಿದೆ। ಸೊ ಆಂಗ್ಲೋ ಮೈಸೂರು ಯುದ್ಧದ ಅದೇ ಸಂದರ್ಭದಲ್ಲಿ ಅಂದರೆ ಆಂಗ್ಲೋ ಮೈಸೂರು ಎರಡನೇ ಯುದ್ಧ, ಒಂದನೇ ಯುದ್ಧ ಮತ್ತು ಎರಡನೇ ಯುದ್ಧ ಮುಕ್ತಾಯವಾದ ನಂತರ ಮೂರನೇ ಯುದ್ಧದ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಿದ್ದೆ ಏನಪ್ಪ ಅಂತಂದರೆ ಈ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಈ ಯಾರಪ್ಪ ಅಂದರೆ ಮರಾಠರು ಮತ್ತು ಹೈದರಾಬಾದ್ ನಿಜಾಮ ಇಬ್ಬರು ಸಹಾಯವನ್ನು ಮಾಡ್ತಾಯಿದ್ರು। ಸೊ ಅವರವರಲ್ಲೇ ಸ್ವಲ್ಪ ಪ್ರಮಾಣದ ಮಟ್ಟಿಗೆ ಜಗಳಗಳು ಕೂಡ ಇದ್ದವು ಅನ್ನುವಂಥದ್ದು ಸ್ವಲ್ಪ ಸ್ವಲ್ಪ ಐಡಿಯಾಗಳನ್ನು ತಿಳ್ಕೊಂಡಿದ್ದೀರ। ಅದರ ಆಧಾರದ ಮೇಲೆ ಎರಡನೆಯ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಮರಾಠರಲ್ಲಿ ತಮ್ಮ ತಮ್ಮ ಏನಪ್ಪ ಅಂತಂದರೆ ಅಧಿಕಾರಕ್ಕೆ ಬರಬೇಕು, ನಾವು ಅಧಿಕಾರಕ್ಕೆ ಬರಬೇಕು, ನೀವು ಅಧಿಕಾರಕ್ಕೆ ಬರಬೇಕಂತೇಳಿ ಮರಾಠರ ಪೇಶ್ವೆಗಳಲ್ಲಿ ಸ್ವಲ್ಪ ಮಟ್ಟದ ಆಂತರಿಕ ಕಲಹಗಳು ಉಂಟಾಗ್ತವೆ। ಆ ಆಂತರಿಕ ಕಲಹಗಳ ಪರಿಣಾಮವೇ ಮರಾಠ ಆಂಗ್ಲೋ ಮೈಸೂರು ಯುದ್ಧಗಳಾಗಿ ಪರಿವರ್ತನೆವಂತವ ಸ್ನೇಹಿತರೆ। ಸೊ ಆಂಗ್ಲೋ ಮರಾಠ ಯುದ್ಧದ ಸಂಪೂರ್ಣ ಏನಪ್ಪ ಅಂತಂದರೆ ವಿವರಣೆಯನ್ನು ನಿಮ್ಮ ಮುಂದೆ ಕಾಣ್ತಕ್ಕಂಥ ಬೋರ್ಡಿನಲ್ಲಿ ಆಲ್ರೆಡಿ ವಿವರಿಸಿದ್ದೇನೆ ಸ್ನೇಹಿತರೆ, ಇಲ್ಲೆಲ್ಲ ಬರೆದಿದ್ದಾಗಿದೆ। ಸೊ ನಾನು ಒಂದೊಂದೇ ಪಾಯಿಂಟ್ಗಳನ್ನ ಹೇಳ್ತಾ ಇದ್ದೇನೆ। ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂಥ ಅಲ್ಲೇ ಬರ್ತಕ್ಕಂಥ ಪ್ರಶ್ನೆಗಳ ಆಧಾರದ ಮೇಲೆ ನಿಮಗೆ ಪಾಯಿಂಟ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೇನೆ ಸ್ನೇಹಿತರೆ। ಸೊ ಆದ್ದರಿಂದ ನೀವೇನು ಮಾಡ್ರೆ ಒಂದೊಂದಾಗಿ ನೋಟ್ಸ್ಗಳನ್ನು ಕ್ಲಿಯರ್ ಆಗಿ ಬರ್ಕೋತ ಹೋಗ್ತಾ ಇರ್ರಿ, ಸೊ ನಿಮಗೂ ಅನುಕೂಲ ಆಗುತ್ತೆ, ನಾವು ಹೇಳಿದ್ದಕ್ಕೂ ಏನೋ ಒಂದು ಸಾರ್ಥಕತೆ ಬರುತ್ತೆ ಸ್ನೇಹಿತರೆ. ಸೊ ಏನಾಗುತ್ತೆ ಇಲ್ಲಿಪ್ಪ ಅಂತಂದರೆ ಆಂಗ್ಲೋ ಮರಾಠ ಯುದ್ಧಗಳನ್ನು ನಾವು ತಗೊಂಡ್ರೆ ಆಂಗ್ಲೋ ಮರಾಠ ಯುದ್ಧಗಳಿಗೆ ಸಂಬಂಧಪಟ್ಟಂಗೆ ಒಂದನೇ ಆಂಗ್ಲೋ ಮರಾಠ ಯುದ್ಧ 1775-82 ಅಂದುಕೊಂಡು ಏನಾಗುತ್ತೆ 1782 ಹೈದರಲ್ಲಿ ಸತ್ತೋಗಿರ್ತಾನೆ ಅಂದರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಲ್ಲಿ ಸತ್ತೋಗಿರ್ತಾನೆ ಅಂತಂದರೆ ಇದು ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಮರಾಠರಲ್ಲಿ ಆಂತರಿಕ ಕಲಹಗಳು ಉಂಟಾಗಿದ್ದು ಅನ್ನೋದನ್ನು ನೀವು ಕೇಳ್ಬೋದು. ಏನಿದು ಆಂತರಿಕ ಕಲಹ ಅನ್ನುವಂಥದ್ದು ಇಂಪಾರ್ಟೆಂಟ್ ಬರುತ್ತೆ ಸ್ನೇಹಿತರೆ. ಸೊ ಏನಾಯ್ತಪ್ಪ ಅಂತಂದ್ರೆ ಈ ಮರಾಠರಲ್ಲಿ ಒಬ್ಬ ರಘುನಾಥ ರಾಯ ಅಂತೇಳಿ ಒಬ್ಬ ಸೈನಾನಿ ಒಬ್ಬ ಪೇಶ್ವೆ ಇರ್ತಾನೆ ಸ್ನೇಹಿತರೆ. ಈ ರಘುನಾಥ ರಾಯ ಏನು ಮಾಡ್ತಾನಂತಂದ್ರೆ ಈ ಇನ್ನೊಬ್ಬ ಪೇಶ್ವೆ ಆದಂಥ ರಘುನಾಥ ರಾಯ ಮತ್ತು ನಾರಾಯಣ ರಾವ್ ಅನ್ನುವಂಥ ಇಬ್ಬರಲ್ಲಿ ಜಗಳಾಟವಾಗಿ ಈ ರಘುನಾಥ ರಾಯ ನಾನು ಅಧಿಕಾರಕ್ಕೆ ಬರಬೇಕು ಅಂತೇಳಿ ಈ ನಾರಾಯಣ ರಾವಣನ್ನು ಕೊಲೆ ಮಾಡ್ತಾನೆ ಸ್ನೇಹಿತರೆ. ಈ ನಾರಾಯಣ ರಾವಣನ ಕೊಲೆ ಮಾಡುವುದರ ಮುಖಾಂತರ ತಾನೇ ಅಧಿಕಾರವನ್ನು ಮಾಡ್ಕೋಬೇಕು, ಈ ನಾರಾಯಣ ರಾವಣನ ಕೊಲೆ ಮಾಡಲಿಕ್ಕೆ ಬ್ರಿಟಿಷರ ಸಹಾಯವನ್ನು ತಗೊಂಡು ನಾರಾಯಣ ರಾವಣನ ಕೊಲೆ ಮಾಡಿ ರಘುನಾಥ ರಾಯ ನಾನು ಅಧಿಕಾರಕ್ಕೆ ಬರಬೇಕು ಅಂತ ಥಿಂಕಿಂಗ್ ಮಾಡಿಕೊಂಡು ಏನು ಮಾಡ್ತಾನಪ್ಪ ಅಂತಂದ್ರೆ ಈ ಸೂರತ್ ಒಪ್ಪಂದವನ್ನು ಮಾಡ್ಕೋತಾನ. ಯಾರ ಜೊತೆ? ಬ್ರಿಟಿಷರ ಜೊತೆ ಸೂರತ್ ಒಪ್ಪಂದವನ್ನು ಮಾಡ್ಕೋತಾನ. ಸೊ ಸೂರತ್ ಒಪ್ಪಂದವನ್ನು ಮಾಡಿಕೊಳ್ಳುವುದರ ಮುಖಾಂತರ ಸೂರತ್ತಿನ ಒಪ್ಪಂದದಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ ಸಾಲ್ಸೆಟ್ ಮತ್ತು ಬಸ್ಸಿನನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕು, ಸಾಲ್ಸೆಟ್ ಮತ್ತು ಬಸ್ಸಿನನ್ನು ಬಿಟ್ಟು ಕೊಡಬೇಕು. ಯಾಕೆ ಬಿಟ್ಟು ಕೊಡಬೇಕಂದ್ರೆ ಈ ಯಾವ ನಾರಾಯಣ ರಾವಣನ್ನ ಕೊಲೆ ಮಾಡಲಿಕ್ಕೆ ಬ್ರಿಟಿಷರು ಅವನಿಗೆ ಸಹಾಯ ಮಾಡಿದ್ದಕ್ಕಾಗಿ ಈ ಸಾಲ್ಸೆಟ್ ಮತ್ತು ಬಸ್ಸಿನನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕಾಗತ್ತೆ. ನೆಕ್ಸ್ಟು ಯಾರಪ್ಪ ಅಂತಂದರೆ ಈ ನಾರಾಯಣ ರಾವಣನ್ನು ಪೇಶ್ವೆ ಆಗಿ ನೇಮಕ ಮಾಡಬೇಕು ಅನ್ನುವಂಥ ಒಪ್ಪಂದಗಳು ಕರಾರುಗಳು ಆಗಿರ್ತಾವೆ ಸ್ನೇಹಿತರೆ. ಇವೆಲ್ಲ ಕಾರ್ವಾಯಿಗಳು ಜರುಗ್ತಾ ಇರಬೇಕಂದ್ರೆ ಇದೆಲ್ಲ ಕಾರ್ವಾಯಿಗಳು ಜರುಗ್ತಾ ಇರಬೇಕಂದ್ರೆ ಸ್ಥಳೀಯ ಮುಖಂಡರ
ವಿರೋಧವು ವ್ಯಕ್ತವಾಗುತ್ತಾ, ಸ್ಥಳೀಯ ಮುಖಂಡರ ವಿರೋಧಗಳು ವ್ಯಕ್ತ ಆಗುತ್ತಾ. ಸ್ಥಳೀಯ ಮುಖಂಡರಲ್ಲಿ ಮೇನ್ ಆಗಿ ಯಾರು ಬರ್ತಾರೆ ಅಂದ್ರೆ ಇಲ್ಲಿ ನಾನಾ ಫಡ್ನವೀಸ್ ಅನ್ನುವಂಥ ಒಬ್ಬ ವ್ಯಕ್ತಿ ಬರ್ತಾನೆ ಸ್ನೇಹಿತರಿ. ಈ ನಾನಾ ಫಡ್ನವೀಸ್ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾರಪ್ಪ ಅಂತಂದ್ರೆ ಬ್ರಿಟಿಷರ ಜೊತೆ ಈ ಒಪ್ಪಂದವನ್ನು ಮುರಿದು, ಯಾವುದು ಸೂರತ್ ಒಪ್ಪಂದ 1775ರಲ್ಲಿ ಆದಂಥ ಸೂರತ್ ಒಪ್ಪಂದವನ್ನು ಮುರಿದು ನಾನಾ ಫಡ್ನವೀಸ್ ಏನು ಮಾಡ್ತಾನೆ ಅಂದ್ರೆ ಪುರಂದರ ಒಪ್ಪಂದವನ್ನು ಮಾಡ್ಕೋತಾನೆ ಸ್ನೇಹಿತರಿ. ಈ ಪುರಂದರ ಒಪ್ಪಂದವನ್ನು ಮಾಡಿಕೊಂಡ ನಂತರ ಪುರಂದರ ಒಪ್ಪಂದದ ಆಧಾರದ ಮೇಲೆ ಏನು ಮಾಡ್ತಾರೆ ಅಂದ್ರೆ ಸಾಲ್ಸೆಟ್ ಮತ್ತು ಬಸ್ಸಿನ ಮರಾಠರ ವಶವಾಗುತ್ತ. ಸಾಲ್ಸೆಟ್ ಮತ್ತು ಬಸ್ಸಿನನ್ನು ಇಂಗ್ಲೀಷರು ಮರಾಠರಿಗೆ ಬಿಟ್ಟುಕೊಡ್ತಾರೆ. ಸೊ ಮರಾಠರಿಗೆ ಬಿಟ್ಟುಕೊಡುವ ಮುಖಾಂತರ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಇವನ ಯಾರನ್ನ ಈ ರಘುನಾಥ ರಾಯನನ್ನು ಪೇಶ್ವೆ ಹುದ್ದೆಯಿಂದ ತ್ಯಜಿಸ್ತಾರೆ. ಸೊ ರಘುನಾಥ ರಾಯನನ್ನ ಕೈ ಬಿಟ್ಟು ನಾನಾ ಫಡ್ನವೀಸ್ನನ್ನ ಕೈ ಹಿಡಿತಾರ ಬ್ರಿಟಿಷರು. ಸೊ ಇದೆಲ್ಲ ಆಗತ್ತಾ, ಇದೆಲ್ಲ ಆದ ನಂತರ ಯಾವ್ದಪ್ಪ ಅಂದ್ರೆ ಪುರಂದರ ಒಪ್ಪಂದ ಆದ ನಂತರ ಶಾಂತಯುತವಾಗಿ ನಡೀತಕ್ಕಂಥ ಸಂದರ್ಭದಲ್ಲಿ ಫ್ರೆಂಚರ ಪ್ರತಿನಿಧಿ ಒಬ್ಬ ಏನು ಮಾಡ್ತಾನಪ್ಪ ಅಂತಂದ್ರೆ ಮರಾಠರ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ ಸ್ನೇಹಿತರೆ. ಸೊ ಮರಾಠರ ಆಸ್ಥಾನಕ್ಕೆ ಭೇಟಿ ನೀಡಿದಂಥ ಈ ಸಂದರ್ಭದಲ್ಲಿ ಬ್ರಿಟಿಷರು ಇವರ ಮೇಲೆ ಸಂದಿಗ್ಧ ಅಂದ್ರೆ ಸಂಶಯವನ್ನು ವ್ಯಕ್ತಪಡಿಸಿ, ಬ್ರಿಟಿಷರು ಮರಾಠರ ಮೇಲೆ ಸಂಶಯವನ್ನು ವ್ಯಕ್ತಪಡಿಸ್ತಾರೆ, ಯಾಕೆ ಫ್ರೆಂಚರ ರಾಯಭಾರಿ ಇವರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಅನ್ನುವಂಥದ್ದು ಸಂಶಯವನ್ನು ವ್ಯಕ್ತಪಡಿಸುವುದರ ಮುಖಾಂತರ ಏನು ಮಾಡ್ತಾರಪ್ಪ ಅಂತಂದ್ರೆ ಬ್ರಿಟಿಷರ ಸೇನಾನಿ ಗೋರ್ಡಾನ್ ಅನ್ನುವಂಥ ಒಬ್ಬ ಏನಪ್ಪ ಅಂತಂದ್ರೆ ಸೇನಾನಿಯ ನೇತೃತ್ವದಲ್ಲಿ ಬ್ರಿಟಿಷರು 1881ರಲ್ಲಿ ಸಿಂಪ್ರಿ ಎಂಬಲ್ಲಿ ಮರಾಠರ ಮೇಲೆ ಯುದ್ಧ ಸಾರ್ತಾರೆ ಸ್ನೇಹಿತರೆ. ಈ ಸಿಂಪ್ರಿ ಎಂಬಲ್ಲಿ ಯುದ್ಧ ಸಾರಿದ ನಂತರ ಮರಾಠರು ಸೋಲ್ತಾರೆ. ಸೊ ಮರಾಠರು ಸೋಲುವ ಸಾಥ್ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ 1882ರಲ್ಲಿ ಸಾಲಬಾಯಿ ಒಪ್ಪಂದ ಆಗುತ್ತ. ಸಾಲ್ಬಾಯಿ ಒಪ್ಪಂದ ಇಲ್ಲ ಸಾಲಬಾಯಿ ಒಪ್ಪಂದ ಆಗುತ್ತೆ ಸ್ನೇಹಿತರೆ. ಈ ಸಾಲಬಾಯಿ ಒಪ್ಪಂದದ ಮುಖಾಂತರ ಏನಾಗುತ್ತೆ ಅಂದ್ರೆ ಮತ್ತೆ ವಾಪಸ್ಸು ಸಾಲ್ಸೆಟ್ಟು ಬ್ರಿಟಿಷರ ವಶವಾಗುತ್ತ, ಬಸ್ಸಿನ ಅನ್ನುವಂಥ ಸಾಲ್ಸೆಟ್ಟು ಬ್ರಿಟಿಷರ ವಶವಾಗುತ್ತ, ಬಸ್ಸಿನ ಯಾರ್ದ ಮರಾಠರ ವಶವಾಗುತ್ತ. ನೆಕ್ಸ್ಟು ಯಾವ ರೀತಿಯಾಗಿ ಇಲ್ಲಿ ಪುರಂದರ ಒಪ್ಪಂದದಲ್ಲಿ ರಘುನಾಥ ರಾಯನನ್ನು ಕೈ ಬಿಡಬೇಕು ಅಂತ ಹೇಳಿದ್ರಲ್ಲ, ಅದೇ ರೀತಿಯಾಗಿ ರಘುನಾಥ ರಾಯನನ್ನು ಕೈ ಬಿಟ್ಟು ಮರಾಠರ ಪೇಶ್ವೆಯನ್ನು ಗುರ್ತ ಮಾಡ್ತಾರೆ. ಸೊ ಗುರ್ತ ಮಾಡಂಗಿಲ್ಲ, ಸೊ ಅವನನ್ನು ಕೈ ಬಿಟ್ಟು ಬಿಡ್ತಾರೆ, ಇವನು ಪೇಶ್ವೆ ಆಗಂಗಿಲ್ಲ ಅಂತ ಕೈ ಬಿಟ್ಟು ಬಿಡ್ತಾರೆ. ಇಲ್ಲಿಗೆ 1ನೇ ಆಂಗ್ಲೋ ಮರಾಠ ಯುದ್ಧ ಮುಕ್ತಾಯ ಆಗುತ್ತೆ ಸ್ನೇಹಿತರೆ. ಯಾವಾಗಂದ್ರೆ 82ರ ಸಂದರ್ಭದಲ್ಲಿ, 82ರ ಏನಾಗುತ್ತೆ ಸಾಲಬಾಯಿ ಒಪ್ಪಂದ ಆಗುತ್ತೆ. ಸೊ ನಿಮ್ಮನ್ನು ಕ್ವಶನ್ ಕೇಳ್ತಾರೆ, ಆಂಗ್ಲೋ ಮರಾಠ ಪ್ರಥಮ ಆಂಗ್ಲೋ ಮರಾಠ ಯುದ್ಧದ ಕೊನೆಯ ಒಪ್ಪಂದ ಯಾವುದು ಅಂತ ಕೇಳ್ತಾನೆ ಸ್ನೇಹಿತರೆ. ಸೊ ಇಲ್ಲಿ ಆಂಗ್ಲೋ ಮರಾಠ ಯುದ್ಧಗಳು ಅಂತ ಬಂದರೆ ಇಂಪಾರ್ಟೆಂಟ್ ಆಗಿ ನಿಮಗೆ ಒಪ್ಪಂದಗಳು ಇಂಪಾರ್ಟೆಂಟ್ ಬರ್ತಾವೆ. ಸೊ ಇಂಪಾರ್ಟೆಂಟ್ ಒಪ್ಪಂದಗಳು ಯಾವ್ಯಾವಪ್ಪ ಅಂತಂದ್ರೆ ಮೊದಲಿಗೆ ಬ್ರಿಟಿಷರು ಮತ್ತು ರಘುನಾಥ ರಾಯನ ಮಧ್ಯದಲ್ಲಿ ಉಂಟಾದಂಥ ಒಪ್ಪಂದ ಯಾವುದಂತ ಕೇಳ್ತಾರೆ, ಅದು ಸೂರತ್ ಒಪ್ಪಂದ. ನಾನು ಇಲ್ಲಿ ಬೇರೆ ಬರೆದಾಕಿದ್ದೇನೆ, ಏನು ಸೂರತ್ ಒಪ್ಪಂದ ಅಂತೇಳಿ ಇಲ್ಲಿ ಬರೆದಾಕಿದ್ದೇನೆ, ಬ್ರಿಟಿಷರು ಮತ್ತು ಯಾರಪ್ಪ ಅಂತಂದ್ರೆ ರಘುನಾಥ ರಾಯ. ಸೊ ಇವರಿಬ್ಬರ ಆದ ನಂತರ ನೆಕ್ಸ್ಟ್ ಏನು ಮಾಡ್ತಾರೆ ಅಂದ್ರೆ ನಾನಾ ಫಡ್ನವೀಸ್ ಇದರ ಮಧ್ಯಸ್ಥಿಕೆಯನ್ನು ವಹಿಸಿ ಇದನ್ನು ವಿರೋಧಿಸಿ ನಾನಾ ಫಡ್ನವೀಸ್ ಈ ಸೂರತ್ ಒಪ್ಪಂದವನ್ನು ಮುರಿದು ಬ್ರಿಟಿಷರ ಜೊತೆ ಪುರಂದರ ಒಪ್ಪಂದವನ್ನು ಮಾಡ್ಕೋತಾನೆ. ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪುರಂದರ ಒಪ್ಪಂದ ಸ್ನೇಹಿತರೆ. ಪುರಂದರ 2ನೇ ಒಪ್ಪಂದ, ಪುರಂದರ ಒಪ್ಪಂದ. ಪುರಂದರ ಒಪ್ಪಂದ ಮುಕ್ತಾಯವಾದ ನಂತರ ಇನ್ನೊಂದು ಒಪ್ಪಂದ ಆಗುತ್ತೆ ಮರಾಠರ ಜೊತೆ. ಅದೇ ಒಪ್ಪಂದ ಯಾವ್ದಪ್ಪ ಅಂತಂದ್ರೆ ಸಾಲ್ಬಾಯಿ ಒಪ್ಪಂದ. ಸಾಲ್ಬಾಯಿ ಒಪ್ಪಂದ ಇಲ್ಲ ಸಾಲಬಾಯಿ ಒಪ್ಪಂದ ಆಗುತ್ತೆ 82ರಲ್ಲಿ. ಈ ಸಾಲಬಾಯಿ ಒಪ್ಪಂದದ ಮೇರೆಗೆ ಬ್ರಿಟಿಷರ ವಶದಲ್ಲಿ ಸಾಲ್ಸೆಟ್ ಹೋಗುತ್ತಾ, ಮರಾಠರ ವಶದಲ್ಲಿ ಬಸ್ಸಿನ ಬರುತ್ತಾ. ಈ ಒಪ್ಪಂದದ ಕರಾರು ಕಂಡೀಷನ್ಗಳ ಹಾಗೆ ರಘುನಾಥ ರಾಯನನ್ನ ಕೈ ಬಿಟ್ಟು ಬಿಡ್ತಾರೆ ಸ್ನೇಹಿತರೆ. ಸೊ ರಘುನಾಥ ರಾಯನ ಕೈ ಬಿಟ್ಟು ಬಿಡ್ತಾರೆ, ಇದು ಏನಾಗುತ್ತೆ ಅಂದ್ರೆ ಅಧಿಕಾರದಲ್ಲಿ ಒಂದು ಸ್ವಲ್ಪ ತಾರತಮ್ಯಗಳು ಉಂಟಾಗಿ ನೆಕ್ಸ್ಟ್ ಯಾರು ಪೇಶ್ವೆ ಆಗಬೇಕು ಏನಾಗಬೇಕು ಅನ್ನುವಂಥದ್ದು ಇಲ್ಲಿ ಒಂದು ಸ್ವಲ್ಪ ಚಂಚಲ ಮನಸ್ಸುಗಳು ಉಂಟಾಗಿ ಇದೇ ಆಂತರಿಕ ಕಲಹಗಳ ಆಧಾರದ ಮೇಲೆ ನೆಕ್ಸ್ಟ್ ಏನಾಗತ್ತಪ್ಪ ಅಂತಂದ್ರೆ 2ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣೀಕರ್ತ ಆಗುತ್ತೆ ಸ್ನೇಹಿತರೆ. 1803ರಿಂದ 1805ರವರೆಗೆ 2ನೇ ಆಂಗ್ಲೋ ಮರಾಠ ಯುದ್ಧ ಸ್ನೇಹಿತರೆ. ಇಲ್ಲಿ ನಾನು ಹೇಳಿದಾಗೆ ಮರಾಠರ ಆಂತರಿಕ ಕಚ್ಚಾಟ, ಅಧಿಕಾರಕ್ಕಾಗಿ ಮರಾಠರ ಆಂತರಿಕ ಕಚ್ಚಾಟಕ್ಕೆ ಏನಪ್ಪ ಅಂತಂದ್ರೆ ಕೊನೆಯ ಪೇಶ್ವೆ 2ನೇ ಬಾಜಿರಾವ್ ಅನ್ನುವಂಥ ಇರ್ತಾನೆ. ಇವನು ಇಂಪಾರ್ಟೆಂಟ್, ನಿಮ್ಮನ್ನು ಕೇಳ್ತಾನೆ ಮರಾಠರ ಕೊನೆಯ ಪೇಶ್ವೆ ಯಾರು ಅಂತ ಕೇಳ್ತಾರೆ 2ನೇ ಬಾಜಿರಾಯ್. 2ನೇ ಬಾಜಿರಾಯ್ ಏನು ಮಾಡ್ತಾನೆ
ಏನಪ್ಪ ಅಂತಂದ್ರೆ ಬೆಸ್ಸಿನ ಒಪ್ಪಂದವನ್ನು ಮಾಡ್ಕೋತಾನೆ. ಯಾರಪ್ಪ ಯಾರ ಜೊತೆ ಅಂತಂದ್ರೆ ಈ ಕಚ್ಚಾಟದಲ್ಲಿ ಈ ಏನಪ್ಪ ಅಂತಂದ್ರೆ ಮರಾಠರ ಈ ಪೇಶ್ವೆ ಆಗಲಿ, ನೆಕ್ಸ್ಟ್ ಸಿಂಧ್ಯಾದವರಾಗಲಿ, ನೆಕ್ಸ್ಟ್ ಇನ್ನೂ ಒಂದು 4-5 ಜನ ಬರ್ತಾರೆ, ಇಲ್ಲಿ ಬರ್ದಿದ್ದೇನೆ ನಾನು ಸಿಂಧ್ಯಾ, ನೆಕ್ಸ್ಟು 3-4 ಜನ ಬರ್ತಾರೆ ಅದರೊಳಗೆ ಯಾರು ಮರಾಠರ ಒಂದು ಇದರೊಳಗೆ. ಸೊ ಅದೇ ರೀತಿಯಾಗಿ ಅವರಲ್ಲಿ ತಮ್ಮಲ್ಲಿ ಜಗಳಗಳು, ಆಂತರಿಕ ಜಗಳಗಳು ಉಂಟಾಗಿದ್ದರಿಂದ ಡೈರೆಕ್ಟಾಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ಎರಡನೆಯ ಬಾಜಿರಾವ ಬೆಸ್ಸಿನ ಒಪ್ಪಂದವನ್ನು ಮಾಡ್ಕೋತಾನೆ. ಯಾರ ಜೊತೆಪ್ಪ ಅಂತಂದ್ರೆ ಇಂಗ್ಲೀಷರ ಜೊತೆ. ಈ ಬೆಸ್ಸಿನ ಒಪ್ಪಂದವನ್ನು ಮಾಡಿಕೊಳ್ಳುವುದರ ಮುಖಾಂತರ ಏನಾಗುತ್ತೆ ಇಲ್ಲಿ ಅಂತಂದರೆ ಬ್ರಿಟಿಷರು ಈ ಬ್ರಿಟಿಷರ ಸಹಾಯಕ ಸೇನಾ ಪದ್ಧತಿಗೆ ಯಾರನ್ನು ಎರಡನೇ ಬಾಜಿರಾಯಿ ಒಪ್ಕೋತಾನೆ 1802 ಎರಡನೆಯ ಬಾಜಿರಾಯ ಬ್ರಿಟಿಷರ ಸಹಾಯಕ ಸೇನಾ ಪದ್ಧತಿಯನ್ನು ಅಳವಡಿಸ್ಕೋತಾನೆ. ಸೊ ಇದೇ ರೀತಿಯಾಗಿ ಮುಂದೆ ಏನಾಗುತ್ತೆ ಅಂದರೆ ಇನ್ನೊಬ್ಬ ಏನಿರ್ತಾನಪ್ಪ ಅಂತಂದರೆ ಇಲ್ಲಿ ಭೋಸ್ಲೆಗಳಿರ್ತಾರೆ. ಸಾರಿ, ನಾನು ಆಗ ಹೇಳಬೇಕಾಗಿತ್ತು ಭೋಸ್ಲೆ ಆ್ಯಂಡ್ ಸಿಂಧೆ, ಭೋಸ್ಲೆ ಆ್ಯಂಡ್ ಸಿಂಧೆಗಳು. ಸಿಂಧೆ ಭೋಸ್ಲೆ ಇದನ್ನು ಏನು ಮಾಡ್ತಾನಂದ್ರೆ 1803 ಲಾರ್ಡ್ ವೆಲ್ಲಸ್ಲಿ ಏನವ ಜಾರಿಗೆ ತೊಗೊಂಬಂದಿರ್ತಾನಲ್ಲ ಸಹಾಯಕ ಸೇನಾ ಪದ್ಧತಿಯನ್ನು, ಈ ಭೋಸ್ಲೆಗದವರಿಗೆ ದೇವಗಾಂವ್ ಒಪ್ಪಂದದ ಮೇರೆಗೆ ಭೋಸ್ಲೆಗಳನ್ನ ಸಹಾಯಕ ಸೇನಾ ಪದ್ಧತಿಗೆ ಒಳಪಡಿಸ್ತಾನೆ. ಸೊ ಫಸ್ಟು ಮರಾಠರ ಪೇಶ್ವೆ ಆದಂಥ ಎರಡನೇ ಬಾಜಿರಾವ್ ಸಹಾಯಕ ಸೇನಾ ಪದ್ಧತಿಗೆ ಒಳಪಟ್ಟರೆ, ಸೆಕೆಂಡಾಗಿ 1803 ಭೋಸ್ಲೆಗಳನ್ನು ದೇವಗಾಂವ್ ಒಪ್ಪಂದದ ಆಧಾರದ ಮೇಲೆ ಸಹಾಯಕ ಸೇನಾ ಪದ್ಧತಿಗೆ ಒಳಪಡಿಸ್ತಾನೆ ಸ್ನೇಹಿತರೆ. ಇದೇ ರೀತಿಯಾಗಿ ಇನ್ನೊಬ್ಬ ಉಳಿತಾನೆ ಸಿಂಧೆ. 1805 ಸಿಂಧೆ ಸೂರಜನವನ ಅರ್ಜುನಗಾಂವ್ ಒಪ್ಪಂದ, ಸಿಂಧೆಯದ ಸೂರಜನವನ ಅರ್ಜುನಗಾಂವ್ ಒಪ್ಪಂದದ ಮೇರೆಗೆ ಅವನೂ ಕೂಡ ಏನು ಮಾಡ್ತಾನಂದ್ರೆ ಸಹಾಯಕ ಸೇನಾ ಪದ್ಧತಿಗೆ ಒಳಪಡಲು ಮುಂದಾಗ್ತಾನೆ. ಇಲ್ಲ ಎಲ್ಲರನ್ನು ಸಹಾಯಕ ಸೇನಾ ಪದ್ಧತಿಗೆ ಒಳಪಡಿಸುವುದರ ಜೊತೆಗೆ ಇದೇನಾಗತ್ತಪ್ಪ ಅಂತಂದರೆ ಎರಡನೆಯ ಆಂಗ್ಲೋ ಮರಾಠ ಯುದ್ಧಕ್ಕೆ ನಾಂದಿ ಆಗತ್ತೆ. ಇಲ್ಲಿ ಇಂಪಾರ್ಟೆಂಟ್ ಏನು ಬರುತ್ತೆ ಅಂದರೆ ಒಂದನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಅಧಿಕಾರಕ್ಕಾಗಿ ರಘುನಾಥ ರಾಯ ಇವನು ಕೊಲೆ ಮಾಡಿದ, ಅವನಾದ ನಂತರ ಫಡ್ನವೀಸ್ ಬಂದ, ಫಡ್ನವೀಸು ಪುರಂದರ ಒಪ್ಪಂದ ಮಾಡಿಕೊಂಡ, ಪುರಂದರ ಒಪ್ಪಂದ ಮಾಡಿದ ತಕ್ಷಣ ನೆಕ್ಸ್ಟು ಫ್ರೆಂಚರ ಪ್ರತಿನಿಧಿ ಭೇಟಿ ನೀಡಿದ, ಸಂಶಯ ವ್ಯಕ್ತಪಡಿಸಿದಂಥ ಫ್ರೆಂಚ್ ಇಂಗ್ಲೀಷರು ಏನು ಮಾಡ್ತಾರೆ ಸಿಂಪ್ರಿ ಎಂಬಲ್ಲಿ ಯುದ್ಧ ಮಾಡಿ ಬ್ರಿಟಿಷ್ ಯಾರು ಮರಾಠರನ್ನು ಸೋಲಿಸ್ತಾರೆ, ಸಾಲಾಬಾಯಿ ಒಪ್ಪಂದ ಮಾಡ್ಕೋತಾರೆ. ಸಾಲಾಬಾಯಿ ಒಪ್ಪಂದದ ಕರಾರು ಕಂಡೀಷನ್ ಮುಖಾಂತರ ಏನಾಗತ್ತಪ್ಪ ಅಂತಂದ್ರೆ ಸಾಲ್ಸೆಟ್ ಅನ್ನುವಂಥ ಬ್ರಿಟಿಷ್ ಕೈಯಾಗಿ ಉಳಿತೈತಿ, ನೆಕ್ಸ್ಟು ಬೆಸ್ಸಿನ ಅನ್ನುವಂಥ ಮರಾಠರ ಕೈಯಾಗಿ ಉಳಿತೈತಿ, ರಘುನಾಥ ರಾಯನನ್ನು ಕೈ ಬಿಡ್ತಾರೆ, ಇದೆಲ್ಲ ಆಗುತ್ತೆ. ಆದ ನಂತರ ನೆಕ್ಸ್ಟು 1803 ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದರೆ ಇಂಪಾರ್ಟೆಂಟು ತಮ್ಮ ತಮ್ಮಲ್ಲಿ ಯಾರು ಪೇಶ್ವೆ ಆಗಬೇಕು ಯಾರು ರಾಜ ಆಗಬೇಕು ಅಂತೇಳಿ ಜಗಳ ಆಗುತ್ತೆ. ಈ ಜಗಳದ ಆಧಾರದ ಮೇಲೆ ಪೇಶ್ವೆಗಳು, ಸಿಂಧೆಗಳು ಮತ್ತು ಯಾರು ಭೋಸ್ಲೆಗಳು ಇವರೆಲ್ಲರೂ ಸಪ್ರೇಟ್ ಆಗ್ತಾರೆ. ಸಪ್ರೇಟ್ ಆಗಿ ತಮ್ಮ ತಮ್ಮಲ್ಲಿ ಜಗಳಗಳು ಉಂಟಾಗಿ ಕೊನೆಯದಾಗಿ ಏನು ಮಾಡ್ತಾನಪ್ಪ ಅಂತಂದರೆ ಇದಕ್ಕೆ ಅಂತ್ಯ ಇಲ್ಲ ಅಂತ ಕಂಡುಕೊಂಡಂಥ ಎರಡನೆಯ ಬಾಜಿರಾಯ ಅಂದರೆ ಮರಾಠರ ಕೊನೆಯ ಪೇಶ್ವೆ ಆದಂಥ ಎರಡನೇ ಬಾಜಿರಾವ್ ಏನು ಮಾಡ್ತಾನಪ್ಪ ಅಂತಂದ್ರೆ ಸಹಾಯಹಸ್ತನಾಗಿ ಬ್ರಿಟಿಷರನ್ನು ಸಹಾಯಹಸ್ತಕ್ಕೆ ಆತಾನೆ. ಸೊ ಬ್ರಿಟಿಷರನ್ನು ಸಹಾಯಹಸ್ತಕ್ಕೆ ಇದ್ದಾಗ ಏನು ಮಾಡ್ತಾರಪ್ಪ ಅಂತಂದ್ರೆ 1803 ಸಂದರ್ಭದಲ್ಲಿ ಸಾರಿ 1802 ಸಂದರ್ಭದಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಎರಡನೇ ಬಾಜಿರಾವನಿಗೆ ಸಹಾಯಕ ಸೇನಾ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಿಕ್ಕೆ ಒಪ್ಪಿದ್ದರಿಂದ ಅವನಿಗೆ ಸಹಾಯಕ ಸೇನಾ ಪದ್ಧತಿ ಒಳಗೆ ತಗೋತಾರೆ. ಇದೇ ಆಧಾರವನ್ನು ಇಟ್ಟುಕೊಂಡು ಲಾರ್ಡ್ ವೆಲ್ಲಸ್ಲಿ ಏನು ಮಾಡ್ತಾನಪ್ಪ ಅಂತಂದ್ರೆ ನೆಕ್ಸ್ಟು ಭೋಸ್ಲೆ ದೇವಗಾಂವ್ ಒಪ್ಪಂದದ ಆಧಾರದ ಮೇಲೆ ಭೋಸ್ಲೆಗಳನ್ನು ಏನು ಮಾಡ್ತಾನೆ ಸಹಾಯಕ ಸೇನಾ ಪದ್ಧತಿಗೆ ಒಳಪಡಿಸ್ತಾನೆ ಸ್ನೇಹಿತರೆ. ಈ ಸಹಾಯಕ ಸೇನಾ ಪದ್ಧತಿ ದೇವಗಾಂವ್ ಒಪ್ಪಂದ ಎಷ್ಟಾಗುತ್ತೆ ಅಂದರೆ 1813 ಆಗುತ್ತೆ. ನೆಕ್ಸ್ಟು ಯಾರಪ್ಪ ಇವು ಎರಡೂ ಯಾವಾಗ ಭೋಸ್ಲೆ ಆ್ಯಂಡ್ ಪೇಶ್ವೆಗಳು ಇಬ್ಬರು ಸಹಾಯಕ ಸೇನಾ ಪದ್ಧತಿಗೆ ಒಳಪಟ್ಟ ನಂತರ ಸಿಂಧ್ಯ ಒಂದು ಉದುರುತ್ತೆ. ಸಿಂಧ್ಯದ ಸೂರಜ್ ಅನ್ನುವಂಥ ಅರ್ಜುನ್ ಒಗಾಂವ್ ಒಪ್ಪಂದದ ಮೇರೆಗೆ ಅವನನ್ನು ಕೂಡ ಏನು ಮಾಡ್ತಾರೆ ಸಹಾಯಕ ಸೇನಾ ಪದ್ಧತಿಗೆ ಒಳಪಡಿಸ್ತಾರೆ. ನಿಮಗೆ ಗೊತ್ತಿಲ್ಲ ಸಹಾಯಕ ಸೇನಾ ಪದ್ಧತಿಯ ಸಿಸ್ಟಮ್ಗಳನ್ನು ನೆಕ್ಸ್ಟ್ ಕ್ಲಿಪ್ನಲ್ಲಿ ಹೇಳ್ತಾನೆ ತಿಳಿದೀನಿ ನಾನು. ಸಹಾಯಕ ಸೇನಾ ಪದ್ಧತಿಯ ಒಂದು ರೂಲ್ಸ್ಗಳು ಏನಿರ್ತಾವೆ ಅಂದರೆ ಸ್ಥಳೀಯ ರಾಜರುಗಳನ್ನು ಗೊಂಬೆ ಮಾತ್ರಕ್ಕೆ ಅಧಿಕಾರಕ್ಕೆ ಕುಣಿಸಿ ಸಂಪೂರ್ಣವಾದ ಆಡಳಿತವನ್ನು ಬ್ರಿಟಿಷರು ತಮ್ಮ ಕೈಯಲ್ಲಿ ತೆಗೆದುಕೊಳ್ಳುವಂಥ ಒಂದು ಕುತಂತ್ರವಾಗಿತ್ತು ಅನ್ನುವಂಥದ್ದು ಸತ್ಯವಾದ ಘಟನೆಯಾಗಿದೆ ಸ್ನೇಹಿತರೆ. ಆ ಸಹಾಯಕ ಸೇನಾ ಪದ್ಧತಿಯ ಸಂಪೂರ್ಣ ಮಾಹಿತಿ ಒಂದು ತಾಸಿನ ಇಲ್ಲಾಂದ್ರೆ ಹಾಫ್ ಆನ್ ಅವರ್ ಕ್ಲಾಸ್ ಆಗುತ್ತೆ, ಅದ್ರ ಆಮೇಲೆ ಹೇಳ್ತೀನಿ. ಸೊ ಈ ರೀತಿಯಾಗಿ ಸಹಾಯಕ ಸೇನಾ ಪದ್ಧತಿಗೆ ಒಳಪಟ್ಟಂಥ ಈ ಪೇಶ್ವೆ ಮತ್ತು ಸಿಂಧೆ ಮತ್ತು ಯಾರಪ್ಪ ಅಂತಂದರೆ ಇನ್ನೊಬ್ಬರು ಈ ಭೋಸ್ಲೆಗಳು ಈ ಮೂರು ಜನ ಒಳಪಟ್ಟ ನಂತರ ಕೊನೆಯದಾಗಿ ನುಂಗಲಾರದ ತುತ್ತಾಗಿ ಪರಿಣಮಿಸಿತ್ತು. ಇದು ಸಹಾಯಕ ಸೇನಾ ಪದ್ಧತಿ ಅನ್ನೋದು ನುಂಗಲಾರದ ತುತ್ತಾಗಿ ಪರಿವರ್ತನೆ ಆದಾಗ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಅದೇ ಪ್ರಶ್ನೆ 3ನೇ ಆಂಗ್ಲೋ
ಹೋರಾಟ ಯುದ್ಧಕ್ಕೆ ಕಾರಣೀಕರ್ತರ ಆಗುತ್ತೆ ಸ್ನೇಹಿತರೆ. ಸೊ ಏನಾಗುತ್ತೆ, ಸಹಾಯಕ ಸೇನಾ ಪದ್ಧತಿಯಿಂದ ಹೊರಬರಲು ಇವರೆಲ್ಲರೂ ಸಹಾಯಕ ಸೇನಾ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ರು. ಸಹಾಯಕ ಸೇನಾ ಪದ್ಧತಿಯಿಂದ ಹೊರಬರಲು ಇಚ್ಛಿಸಿದಾಗ ಇದನ್ನು ಅರಿತುಕೊಂಡಂಥ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದರೆ, ಚಾರ್ಲಸ್ ನೆಪಿಯರ್ ಅನ್ನುವಂಥವನ ಚಾರ್ಲಸ್ ನೆಪಿಯರ್ ಅನ್ನುವಂಥ ಅವನ ಒಬ್ಬ ಸೇನಾನಿಯ ನೇತೃತ್ವದಲ್ಲಿ ಒಂದು ಏನಪ್ಪ ಅಂದ್ರೆ ಸೇನಾ ತುಕಡಿಯನ್ನು ಕಳಿಸಿಕೊಡ್ತಾರೆ. ಅವನು ಏನು ಮಾಡ್ತಾನಪ್ಪ ಅಂತಂದ್ರೆ, ಅಸ್ಟಿ ಮತ್ತು ಕೊರೆಗಾಂವ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ಕದನದಲ್ಲಿ ಯುದ್ಧ ಮಾಡುವುದರ ಮುಖಾಂತರ ಮರಾಠರನ್ನು ಬ್ರಿಟಿಷರು ಸಂಪೂರ್ಣವಾಗಿ ಸೋಲಿಸ್ತಾರೆ ಸ್ನೇಹಿತರೆ. ಸೊ ಮರಾಠರು ಸೋಲಿಸುವ ಮುಖಾಂತರ ಅದೇ ಸಂದರ್ಭದಲ್ಲಿ ವಾರನ್ ಹೆಸ್ಟಿಂಗು ಭಾರತದ ಗವರ್ನರ್ ಆಗಿರ್ತಾನೆ ಸ್ನೇಹಿತರೆ. ಈ ಭಾರತದ ಗವರ್ನರ್ ಆದಂಥ ವಾರನ್ ಹೆಸ್ಟಿಂಗ್ ಏನು ಮಾಡ್ತಾನೆ ಅಂದರೆ, ಪೇಶ್ವೆ ಹುದ್ದೆಯನ್ನು ರದ್ದುಗೊಳಿಸ್ತಾನೆ. ಸೊ ಮರಾಠರ ಕೊನೆಯ ಪೇಶ್ವೆ ಎರಡನೆಯ ಬಾಜಿರಾಯನನ್ನು ಪೇಶ್ವೆ ಹುದ್ದೆಯಿಂದ ರದ್ದುಗೊಳಿಸಿ ಏನು ಮಾಡ್ತಾನಪ್ಪ ಅಂತಂದ್ರೆ, ಅವನು ವಾರ್ಷಿಕ ಮಾಸಾಚರಣೆಯ ಆಧಾರದ ಮೇಲೆ 800,000 ರೂಪಾಯಿ ಹಣಗಳನ್ನು ಕೊಡ್ತೀವಿ ಅಂತ, ಹಣವನ್ನು ಕೊಡ್ತೀವಿ ಅಂತೇಳಿ ಏನು ಮಾಡ್ತಾರೆ ಅಂದರೆ ಘೋಷಣೆ ಮಾಡ್ತಾರೆ. ಸೊ ಈ ರೀತಿಯಾಗಿ ಆಂಗ್ಲೋ ಮತ್ತು ಮರಾಠ ಯುದ್ಧಗಳು ಸಂಭವಿಸ್ತು ಸ್ನೇಹಿತರೆ. ಈ ಆಂಗ್ಲೋ ಮರಾಠ ಯುದ್ಧವು ಆಂಗ್ಲೋ ಮೈಸೂರು ಯುದ್ಧದ ಅರ್ಧ ಭಾಗದಿಂದ ಸಂಭವಿಸಿ ಕೊನೆಯದಾಗಿ 1808ರಲ್ಲಿ ಇದು ಆಂಗ್ಲೋ ಮರಾಠ ಯುದ್ಧಗಳು ಮುಕ್ತಾಯವಾಗುತ್ತಾವ ಸ್ನೇಹಿತರೆ. ಸೊ ಆದ್ದರಿಂದ ಭಾರತ ಆಧುನಿಕ ಭಾರತದ ಇತಿಹಾಸದಲ್ಲಿ ಯಾವ ರೀತಿಯಾಗಿ ಮೈಸೂರು ಸಾಮ್ರಾಜ್ಯವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ತಗೊಂಡ್ರು ಬ್ರಿಟಿಷರು, ಅದೇ ರೀತಿಯಾಗಿ ಇನ್ನೊಂದು ಸಮೃದ್ಧವಾದ ಭಾರತದ ಸಾಮ್ರಾಜ್ಯವಾದಂಥ ಮರಾಠ ಸಾಮ್ರಾಜ್ಯವನ್ನು ಬ್ರಿಟಿಷರು 1818ರಲ್ಲಿ ಸಂಪೂರ್ಣವಾಗಿ ತಮ್ಮ ವಶದಲ್ಲಿ ತಗೋತಾರೆ ಸ್ನೇಹಿತರೆ. ಈ ರೀತಿಯಾಗಿ ಎರಡು ಬಲಿಷ್ಠವಾದ ಸಾಮ್ರಾಜ್ಯಗಳನ್ನು ತೆಗೆದುಕೊಂಡ ನಂತರ ಆಲ್ರೆಡಿ ಇವರಿಗೆ ಕುಂಭಕ್ಕೆ ಎಲ್ಲಿಂದ್ರೆ ಸಿಕ್ಕಿತ ತಿಳಿದ್ನೋ, ಭಾರತದಲ್ಲಿದ್ದಂಥ ಎಲ್ಲ ಅರಸರುಗಳನ್ನ ಕೈಯಲ್ಲಿ ತಗೋಬಹುದು, ನಾವು ಸೋಲಿಸಬಹುದು ಅನ್ನುವಂಥ ಕುಂಭಕ್ಕೆ ಎಲ್ಲಿಂದ್ರೆ ಸಿಕ್ಕಿತ್ತು ಅಂದ್ರೆ ಬಾಕ್ಸಾರ್ ಕದನದಲ್ಲಿ ಸಿಕ್ಕಿತ್ತು ಸ್ನೇಹಿತರೆ. ಯಾಕಂದ್ರೆ ತ್ರಿಕೂಟ ಸೈನ್ಯವನ್ನು ಸೋಲಿಸಿದಂಥ ಏನಪ್ಪ ಅಂತಂದ್ರೆ ಈ ಬ್ರಿಟಿಷರು ಈ ಭಾರತದಲ್ಲಿದ್ದಂಥ ಎಲ್ಲ ರಾಜರುಗಳನ್ನು ಸೋಲಿಸಬಹುದು, ಯಾಕಂದ್ರೆ ತಮ್ಮ ಬುದ್ಧಿಯನ್ನು ಯೂಸ್ ಮಾಡಿಕೊಂಡು ಸೋಲಿಸಬಹುದು ಅನ್ನುವಂಥ ಮನಗಂಡಂಥ ಈ ಬ್ರಿಟಿಷರು ಕೊನೆಯದಾಗಿ ಮೈಸೂರನ್ನು ತಮ್ಮ ವಶಕ್ಕೆ ತಗೋತಾರೆ, ಮರಾಠರನ್ನು ತಮ್ಮ ವಶಕ್ಕೆ ತಗೋತಾರೆ. ಇನ್ನು ಕೊನೆಯದಾಗಿ ಉಳಿದವ್ರು ಯಾಪ ಅಂತಂದ್ರೆ ಸಿಖ್ ಮರಾಠ ಯುದ್ಧಗಳು ಅಂತ ಬರ್ತಾವೆ ಸ್ನೇಹಿತರೆ. ಸಿಖ್ಖರನ್ನು ಕೂಡ ಪಂಜಾಬಿನ ಸುತ್ತಮುತ್ತಲಿರ್ತಕ್ಕಂಥ ಪ್ರದೇಶಗಳನ್ನು ಸಿಖ್ಖರು ಆಳ್ತಾ ಇರ್ತಾರೆ. ಆ ಸಿಖ್ಖರನ್ನು ಕೂಡ ಏನು ಮಾಡ್ತಾರೆ ಅಂದರೆ, ಬ್ರಿಟಿಷರು ಕ್ರಮೇಣವಾಗಿ ಇದಾದ ನಂತರ ಕ್ರಮೇಣವಾಗಿ ಸಿಖ್ಖರ ಮೇಲೆ ಅಟ್ಯಾಕ್ ಮಾಡುವುದ್ರ ಮುಖಾಂತರ ಭಾರತದಲ್ಲಿದ್ದಂಥ ಇಂಪಾರ್ಟೆಂಟ್ ಏನು ಮೇನ್ ಕಾಣ್ತಕ್ಕಂಥ ಈ ಸಾಮ್ರಾಜ್ಯಗಳಿದ್ದು ಅಲ್ಲ, ರಾಜ್ಯಗಳಿದ್ದು ಅಲ್ಲ, ಈ ರಾಜ್ಯಗಳನ್ನು ಬ್ರಿಟಿಷರು ಕೊನೆಯದಾಗಿ ತಮ್ಮ ಕೈಯಲ್ಲಿ ತಗೋತಾರೆ ಸ್ನೇಹಿತರೆ. ತಮ್ಮ ಕೈಯಲ್ಲಿ ತಗೋತಾರೆ. ಈ ಕೈಯಲ್ಲಿ ತಗೊಳ್ಳುವಂಥ ಸಂದರ್ಭದಲ್ಲಿ ಬ್ರಿಟಿಷರು ತಮಗೆ ಮನ ಬಂದಂತೆ ತಾವು ಏನಪ್ಪ ಅಂತಂದ್ರೆ ತಮ್ಮ ಕಂಪನಿಯ ವತಿಯಿಂದ ಭಾರತದ ಮೇಲೆ ಸ್ವಲ್ಪ ನಿರ್ಬಂಧನೆಗಳನ್ನು ಹೇರುವಗೋಸ್ಕರ ತಾವು ಒಂದು ರೂಲ್ಸ್ಗಳನ್ನು ತೊಗೊಂಬರ್ತಾರೆ. ಆ ರೂಲ್ಸಿನ ಪ್ರತೀಕ ಇಂಪಾರ್ಟೆಂಟ್ ಆಗಿ ಯಾವುದಪ್ಪ ಅಂತಂದ್ರೆ ಈ ಸಹಾಯಕ ಸೇನಾ ಪದ್ಧತಿ ಆಯಿತು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಆಯಿತು, ಇವನ್ನೆಲ್ಲ ತೊಗೊಂಡು ಬಂದು ಕೊನೆಯದಾಗಿ ಸಿಖ್ಖರನ್ನು ಸೋಲಿಸಿ ಸಿಖ್ಖರ ಜೊತೆ ಜೊತೆಯಲ್ಲೇ ಕೊನೆಯದಾಗಿ ಬರ್ತಕ್ಕಂಥ ಎಲ್ಲ ಭಾರತವನ್ನು ಈ ರೀತಿಯಾಗಿ ಆಕ್ರಮಣ ಮಾಡ್ತಾ ಬ್ರಿಟಿಷರು ಮುನ್ನುಗ್ಗುತ್ತಿರುವ ಈ ಸಂದರ್ಭದಲ್ಲಿ ಆವಾಗ ಅರಿವಾಗುತ್ತೆ ನಮ್ಮ ಭಾರತೀಯರಿಗೆ, ಕೇ ಭಾರತವನ್ನು ಪರಕೀಯರು ಆಳ್ತಾ ಇದ್ದಾರೆ ಅನ್ನುವುದು ಆವಾಗ ಅರಿವಾಗಿ ಆವಾಗ ಭಾರತೀಯರಿಗೆ ಸ್ವಾತಂತ್ರ್ಯದ ಮನೋಭಾವ ಹುಟ್ಟುತ್ತ ಭಾರತ ಅನ್ನೋದು ನಮ್ಮದು, ಅದರಲ್ಲಿ ಬೇರೆಯವನು ಬಂದು ಆಳ್ತಾ ಇದ್ದಾನೆ ಅನ್ನುವಂಥ ಮನವರಿಕೆ ಉಂಟಾದ ಪರಿಸ್ಥಿತಿಯಲ್ಲಿ ಸ್ಥಳೀಯ ರಾಜರುಗಳ ಈ ಚೀನಾಯ ಪರಿಸ್ಥಿತಿಯನ್ನು ನೋಡಿದಂಥ ಜನಸಾಮಾನ್ಯರು ಮತ್ತು ರಾಜರುಗಳು ಇಬ್ಬರು ಒಂದಾಗಿ ಹೋರಾಡತಕ್ಕಂಥ ಪ್ರಥಮ ಯುದ್ಧವೇ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವುದಂತರ ನಿಮಗೆ ಹಿಂದಿನ ಕ್ಲಿಪ್ನಲ್ಲಿ ಆಲ್ರೆಡಿ ಚೆನ್ನಾಗಿ ವಿವರಿಸಿದ್ದೇನೆ ಸ್ನೇಹಿತರೆ. ಸೊ ಇದರ ಆಧಾರದ ಮೇಲೆ ನೆಕ್ಸ್ಟ್ ಏನು ಮಾಡೋಣಪ್ಪ ನಾವು ಅಂತಂದ್ರೆ, ಆಂಗ್ಲೋ ಸಿಖ್ ಯುದ್ಧಗಳನ್ನು ನೆಕ್ಸ್ಟ್ ಕ್ಲಿಪ್ನಲ್ಲಿ ನಿಮಗೆ ಸಂಪೂರ್ಣವಾಗಿ ವಿವರಣೆಯನ್ನು ಮಾಡ್ತಾ ಇದನ್ನು ಬೆನ್ನೆಲೆಯಾಗಿಟ್ಟುಕೊಂಡು 1857ರ ದಂಗೆಯನ್ನು ಏನು ಮಾಡೋಣ ಪ್ರಾರಂಭ ಮಾಡೋಣ ಸ್ನೇಹಿತರೆ. ಸೊ ಏನು ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ, ನೀವು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದೀರಿ ಅನ್ನೋದು ಗೊತ್ತು, ಎಲ್ಲ ಕಡೆ ನೀವು ಅಪ್ಪ ಮಾಡ್ತಾ ಇದ್ದೀರಾ ಸ್ನೇಹಿತರೆ. ದಯವಿಟ್ಟು ಹೇಳ್ತಾ ಇದ್ದೇನೆ, ಎಲ್ಲೂ ಏನೂ ಮಾಡೋಕೆ ಹೋಗಬೇಡಿ, ಮನೆಯಲ್ಲಿ ಚೆನ್ನಾಗಿ ಕೂತ್ಕೊಂಡು ಅಭ್ಯಾಸ ಮಾಡಿರಿ ಒಳ್ಳೆ ರೀತಿಯಿಂದ. ನೀವು ಅಭ್ಯಾಸ ಮಾಡಿದ್ದಾದ್ರೆ ಈಗ ಪೊಲೀಸ್ ಹುದ್ದೆಗಳು ಮತ್ತು ಏನಪ್ಪ ಅಂದರೆ PSI ಹುದ್ದೆಗಳು ಮತ್ತು ಆರ್ಮಿ ಎಲ್ಲ ಬೇಸಸ್ಗಳು ಇನ್ನು ಲಾಕ್ಡೌನ್ ಆದ ನಂತರ ಪ್ರಾರಂಭ ಆಗ್ತಾವೆ. ಸೊ ಸ್ನೇಹಿತರೆ, ಲಾಕ್ಡೌನ್ ಆದ ನಂತರ ಎಕ್ಸಾಮ್ಗಳು ಇರ್ತಾವೆ. ಸೊ ನೀವು ಆ ಟೈಮ್ನಲ್ಲಿ ನಾವು ಎಕ್ಸಾಮ್ ಬರೀಬೇಕು, ನಾವು
ಏನೂ ಓದಿಲ್ಲ, ನಾವು ಕೋಚಿಂಗ್ ಮಾಡಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅಂದ್ರೆ ಆವಾಗ ಟೈಮ್ ಸಿಗಲ್ಲ ಸ್ನೇಹಿತರೆ. ಸೊ ಏನು ಮಾಡಪ್ಪ ಅಂದರೆ ಈಗಿನಿಂದ ಒಳ್ಳೆಯ ಸ್ಟಡಿಯನ್ನು ಮಾಡ್ತಾ ಒಳ್ಳೆಯ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಿಮ್ಮ ಸ್ವಂತ ಬಲದಿಂದ ನಿಮ್ಮ ಸಾಮರ್ಥ್ಯದಿಂದ ಎದುರಿಸ್ತೀರಿ ಅನ್ನುವಂಥ ಒಂದು ಧೈರ್ಯವನ್ನು ಇಟ್ಟುಕೊಂಡು ನೀವು ಎಕ್ಸಾಮ್ ಬರಲಿಕ್ಕೆ ಇವತ್ತಿನಿಂದ ಒಬ್ಬ ಒಳ್ಳೆಯ ಬರಹಗಾರನ ಹೋಗಿ ಒಬ್ಬ ಒಳ್ಳೆಯ ಏನಪ್ಪ ಅಂತ ಜ್ಞಾನವಂತನಾಗಿ ಹೊರಹೊಮ್ಮುತ್ತೀರಾ. ಸೊ ಇದೇ ರೀತಿ ಆಕಾಂಕ್ಷೆಗಳು ನಿಮ್ಮಲ್ಲಿಯೂ ಇರಲಿ, ನಿಮಗೆ ಹೇಳುವಂಥ ಬುದ್ಧಿ ಭಗವಂತ ನಮಗೂ ಕೊಡಲಿ, ಎಲ್ಲರಿಗೂ ಏನು ಮಾಡಪ್ಪ ಅಂತಂದ್ರೆ ಎಲ್ಲರೂ ತಮ್ಮ ಲೈಫ್ನಲ್ಲಿ ಸಕ್ಸಸ್ ಕಾಣ್ರಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ನೆಕ್ಸ್ಟು ಯಾರಪ್ಪ ಇವತ್ತಿನವರೆಗೆ ಈ ಕರುನಾಡು ಸೈನಿಕ ತರಬೇತಿ ಕೇಂದ್ರ ಮೂಡಲಿ ಅನ್ನುವಂಥ ಯೂಟ್ಯೂಬ್ ಚಾನಲಲ್ಲಿ ಇವತ್ತಿನವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಸ್ನೇಹಿತರೆ, ಪ್ರಯತ್ನ ಕಂಟಿನ್ಯೂ ಆಗಿ ನಿಮ್ಮದಿರಲಿ, ಪ್ರೋತ್ಸಾಹ ಮಾತ್ರ 100% ನಮ್ಮದಿರುತ್ತೆ. ಸೊ ಇದನ್ನು ಮುಖಾಂತರ ಇವತ್ತಿನ ಸಾಯಂಕಾಲ ಕ್ಲಾಸವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಜೈ.